ನಾರ್ತ್ ಇಂಡಿಯಾವನ್ನ ಊಟದ ವಿಚಾರದಲ್ಲಿ ಆಳ್ತಾ ಇರುವ ಏಕೈಕ ತರಕಾರಿ ಅಂತಂದ್ರೆ, ವೆಜಿಟೇಬಲ್ ಅಂತಂದ್ರೆ ಅದು ಒಂದೇ ಒಂದು ಆಲೂಗಡ್ಡೆ. ಇಡೀ ಉತ್ತರ ಭಾರತವನ್ನೇ ಆಳ್ತಾ ಇರುವ ಏಕೈಕ ತರಕಾರಿ ಅಂತ. ಹಾಯ್, ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಭಾರತದ ಹಿಮಾಲಯ ಪರ್ವತಗಳ ಮಧ್ಯೆ ರಾರಾಜಿಸ್ತಾ ಇರುವ ಕೇದಾರನಾಥನ ದರ್ಶನವನ್ನ ಮಾಡ್ಕೊಂಡು ಬರೋದು, ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಕೇವಲ 5,200 ರೂಪಾಯಿ ಇದ್ರೆ ಸಾಕು, ಬೆಂಗಳೂರಿನಿಂದ ಕೇದಾರನಾಥ್ಗೆ ಹೋಗಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ. ನೀವು ಫಸ್ಟು ಕೇದಾರನಾಥ್ ಹೋಗ್ಬೇಕು ಅಂತಿದ್ರೆ ಫಸ್ಟ್ ಮಾಡಬೇಕಾಗಿರೋ ಕೆಲಸನೇ ಬಂದು ರಿಜಿಸ್ಟ್ರೇಷನ್. ಯಾವುದಕ್ಕೆ ರಿಜಿಸ್ಟ್ರೇಷನ್ ಅಂತ ಅಂದರೆ, ಕೇದಾರನಾಥ ಟ್ರಕ್ಕಿಂಗ್ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದರೆ, ಕೇದಾರನಾಥ ಟ್ರಕ್ ಮಾಡೋದಕ್ಕೆ ಪ್ರತಿಯೊಬ್ಬರು ರಿಜಿಸ್ಟರ್ ಆಗಲೇಬೇಕು. ಸೊ ನಾವು ರಿಜಿಸ್ಟರ್ ಮಾಡ್ಕೊಬೇಕಾಗಿರೋದು ಉತ್ತರಾಖಂಡ್ ಟೂರಿಸ್ಟ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟಲ್ಲಿ. ಆ ಒಂದು ರಿಜಿಸ್ಟ್ರೇಷನ್ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಾನು ನಿಮ್ಗೆ ಹೇಳಿದೆ ಆಗಲೇ, ನಿಮ್ಮ ಹತ್ರ 5,200 ರೂಪಾಯಿ ಇದ್ರೆ ಸಾಕು ಕೇದಾರನಾಥ್ಗೆ ಹೋಗಿ ಬರೋದು ಯಾವ ರೀತಿ ಅಂತ. ಸೊ ನಮ್ಮ ಬೆಂಗಳೂರಿನಿಂದ ಕೇದಾರನಾಥ್ಗೆ ಹೋಗಬೇಕು ಅಂತಂದರೆ ಫಸ್ಟು ಬೆಂಗಳೂರಿಂದ ಡೈರೆಕ್ಟ್ ಕೇದಾರನಾಥ್ಗೆ ಯಾವುದೇ ಟ್ರೈನ್ ಇಲ್ಲ. ಹಾಗಾಗಿ ನಾವು ಬೆಂಗಳೂರಿನಿಂದ ಫಸ್ಟು ಡೆಲ್ಲಿಗೆ ಹೋಗಬೇಕು. ನಮಗೆ ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗೋದಕ್ಕೆ ಪ್ರತಿದಿನ 3 ಟ್ರೈನ್ ರನ್ ಆಗುತ್ತೆ ಬೆಂಗಳೂರು ಟು ಡೆಲ್ಲಿಗೆ. ಮೊದಲನೇದು ಸಂಪರ್ಕ ಕ್ರಾಂತಿ, ಎರಡನೇ ಟ್ರೈನ್ ಬಂದು ಕರ್ನಾಟಕ ಎಕ್ಸ್ಪ್ರೆಸ್ಸು, ಅದೇ ರೀತಿ ಮತ್ತೊಂದು ಬಂದು ರಾಜಧಾನಿ ಎಕ್ಸ್ಪ್ರೆಸ್ಸು. ಇಲ್ಲಿ ಸಂಪರ್ಕ ಕ್ರಾಂತಿ ಬಂದು ಪ್ರತಿದಿನ ಮಧ್ಯಾಹ್ನ 1:50 ಬಿಡುತ್ತೆ. ಯಾವುದು? ಯಶವಂತಪುರನ. ಯಶವಂತಪುರ ಬಿಡುತ್ತೆ. ಇದು ಬಂದು 42 ಅವರ್ ಜರ್ನಿ. ಯಾವುದರಲ್ಲಿ? ಸಂಪರ್ಕ ಕ್ರಾಂತಿ ಟ್ರೈನಲ್ಲಿ. ಇದಕ್ಕೆ ಟ್ರೈನ್ ಟಿಕೆಟ್ಸ್ ಬಂದು 820 ರೂಪಾಯಿ ಇಲ್ಲಿಂದ ಬೆಂಗಳೂರಿನಿಂದ ಡೆಲ್ಲಿಗೆ. ಬೆಳಗ್ಗೆ ರೀಚ್ ಆಗೋದು 8:10. ಅದೇ ರೀತಿ ಕರ್ನಾಟಕ ಎಕ್ಸ್ಪ್ರೆಸ್ ಬಂದು, ಕರ್ನಾಟಕ ಎಕ್ಸ್ಪ್ರೆಸ್ ಇರೋದು ರಾತ್ರಿ 7:30 ಬೆಂಗಳೂರಿನಿಂದ. ಕರ್ನಾಟಕ ಎಕ್ಸ್ಪ್ರೆಸ್ಸಲ್ಲಿ ಒಟ್ಟು 37 ಗಂಟೆ ಜರ್ನಿ ಇದೆ. ಎಲ್ಲಿಗೆ? ಡೆಲ್ಲಿಗೆ. ಅದು ಕರ್ನಾಟಕ ಎಕ್ಸ್ಪ್ರೆಸ್ ರೀಚ್ ಆಗೋದು ಬೆಳಗಿನ ಜಾವ 9:00. ಅದೇ ಮತ್ತೊಂದು ಕೊನೆ ಟ್ರೈನ್ ಬಂದು ರಾಜಧಾನಿ ಎಕ್ಸ್ಪ್ರೆಸ್ಸು. ಇದು ಬಂದು ರಾತ್ರಿ 8:00 ಇರೋದು. 8:00 ರಾತ್ರಿ ಬೆಂಗಳೂರು ಬಿಟ್ಟರೆ ಇದು ಬಂದು 32 ಗಂಟೆ ಜರ್ನಿ ಬೆಂಗಳೂರಿಂದ ಡೆಲ್ಲಿಗೆ. ಯಾವುದರಲ್ಲಿ? ರಾಜಧಾನಿ ಎಕ್ಸ್ಪ್ರೆಸ್ಸಲ್ಲಿ ಬೆಳಗ್ಗೆ 5:30 ಡೆಲ್ಲಿ ರೀಚ್ ಆಗಿರ್ತೀವಿ. ಈ ಟ್ರೈನ್ಗಳಲ್ಲಿ ಸ್ಟಾರ್ಟಿಂಗ್ ಬೇಸ್ ಪ್ರೈಸ್ ಟಿಕೆಟ್ ಬಂದು 820 ರೂಪಾಯಿ ಇರುತ್ತೆ ಬೆಂಗಳೂರಿಂದ ಡೆಲ್ಲಿಗೆ. ಸೊ ಈ ಮೂರರಲ್ಲಿ ನಿಮ್ಮ ಕಂಫರ್ಟೇಬಲ್, ನಿಮ್ಮ ಚಾಯ್ಸ್. ನೀವು ಬೆಳಗ್ಗೆ ಡೆಲ್ಲಿ ರೀಚ್ ಆಗ್ತಾ ಇದ್ದಾಗೆ ನೀವು ಹೋಗಬೇಕಾಗಿರೋ ನೆಕ್ಸ್ಟ್ ಪ್ಲೇಸ್ ಬಂದು ಹರಿದ್ವಾರ್. ಹರಿದ್ವಾರ್ಗೆ ಡೆಲ್ಲಿ ರೈಲ್ವೆ ಸ್ಟೇಷನಿಂದನೇ ರೆಗ್ಯುಲರ್ ಟ್ರೈನ್ಸ್ ಇರುತ್ತೆ. ಆ ಟ್ರೈನ್ ಟಿಕೆಟ್ ಬಂದು 90 ರೂಪಾಯಿ ಎಲ್ಲಿಂದ? ಡೆಲ್ಲಿಯಿಂದ ಹರಿದ್ವಾರ್ಗೆ. ಸೊ ಅಲ್ಲಿ ನೀವು ಆನ್ ಸ್ಪಾಟ್ ಟಿಕೆಟ್ ತೊಗೊಳಕ್ಕೆ ಹೋದರೆ ತುಂಬ ರಶ್ ಇರುತ್ತೆ. ನಾರ್ತ್ ಇಂಡಿಯಾ ಫುಲ್ ಜನ ಇರ್ತಾರೆ. ಹಾಗಾಗಿ ನಿಮಗೆ ಇನ್ನೊಂದು ವ್ಯವಸ್ಥೆ ಇರುತ್ತೆ, ಏನಂತಂದರೆ ಬಸ್ಸಲ್ಲಿ ಹೋಗ್ಬೋದು. ಬಸ್ಸಲ್ಲಿ ಪರ್ ರೆಡ್ಡು ಒಬ್ಬರಿಗೆ 300 ರೂಪಾಯಿ ಆಗುತ್ತೆ ಎಲ್ಲಿಂದ? ಡೆಲ್ಲಿಯಿಂದ ಹರಿದ್ವಾರ್ಗೆ. ಹರಿದ್ವಾರ ರೀಚ್ ಆಗ್ತಾ ಇದ್ದಾಗಲೇ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸನೇ ಬಂದು ಹರಿದ್ವಾರ್ ಬಸ್ ಸ್ಟ್ಯಾಂಡಲ್ಲೇ ಸೋನ್ ಪ್ರಯಾಗ್ಗೆ ಹೋಗೋ ಬಸ್ ಟಿಕೆಟ್ನ ರಿಸರ್ವ್ ಮಾಡ್ಕೊಂಡು ಇಡಬೇಕು. ಯಾಕೆ ಅಂತಂದರೆ, ಬೆಳಗ್ಗೆ 4:00 ಹರಿದ್ವಾರಿಂದ ಸೋನ್ ಪ್ರಯಾಗ್ಗೆ ಬಸ್ ರನ್ ಆಗೋದು. ಎಷ್ಟೊತ್ತಿಗೆ? ಬೆಳಗಿನ ಜಾವ 4:00. ಸೊ ನೀವು ಹರಿದ್ವಾರಲ್ಲಿ ಸ್ಟೇ ಆಗಿ ನಾನು ಬೆಳಗ್ಗೆ ಹೋಗಿ ಟಿಕೆಟ್ ತೊಗೊಂಡು ಸೋನ್ ಪ್ರಯಾಗ್ ಹೋಗ್ತೀನಿ ಅಂತಂದರೆ ಆಗಲ್ಲ. ಯಾಕೆ ಅಂತಂದರೆ, ಬೆಳಗಿನ ಜಾವ 4:00 ಬೆಳಗ್ಗೆ 7:00 ಲಾಸ್ಟು ಬಸ್ ರನ್ ಆಗೋದು ಎಲ್ಲಿಂದ? ಹರಿದ್ವಾರಿಂದ ಸೋನ್ ಪ್ರಯಾಗ್ಗೆ. ಯಾಕೆ ಅಂತಂದರೆ, ಹರಿದ್ವಾರಿಂದ ಸೋನ್ ಪ್ರಯಾಗ್ಗೆ ಹೋಗೋ ರೋಡ್ ಬಂದು ಫುಲ್ ಆಫ್ ರೋಡ್ ಆಗಿರುತ್ತೆ. ಆ ಒಂದು ರೋಡ್ನಲ್ಲಿ ಬೆಳಗಿನ ಜಾವ ಮಾತ್ರ ವೆಹಿಕಲ್ಸ್ ಓಡಾಡೋದು. ರಾತ್ರಿ ಸಮಯದಲ್ಲಿ ಯಾವುದೇ ರೀತಿಯ ವೆಹಿಕಲ್ಸ್ ಆ ರೋಡಲ್ಲಿ ಓಡಾಡೋದಿಲ್ಲ. ಈ ಒಂದು ದೃಷ್ಟಿನ ಇಟ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ, ಹರಿದ್ವಾರ್ ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗ್ತಾ ಇದ್ದಾಗಲೇ ನೀವು ಬೆಳಗ್ಗೆ ಹೊರಡಬೇಕಾಗಿರೋ ಬಸ್ ಟಿಕೆಟ್ಸ್ನ ಫಸ್ಟೇ ಅಲ್ಲೇ ಸ್ಟೇಷನಲ್ಲೇ ರಿಜಿಸ್ಟರ್ ಮಾಡ್ಕೊಂಡ್ಬಿಡಿ. ಹರಿದ್ವಾರ ರೀಚ್ ಆಗ್ತಾ ಇದ್ದಾಗಲೇ ಬಸ್ ಟಿಕೆಟು ಬಸ್ ಸ್ಟೇಷನಲ್ಲೇ ಬುಕ್ ಮಾಡಿದಾದಮೇಲೆ, ಸೊ ಹರಿದ್ವಾರಲ್ಲಿ ಅರ್ಕಿಪೌರಿ ಅನ್ನೋ ಒಂದು ಜಾಗ ಇದೆ. ಎಲ್ಲಿ? ಹರಿದ್ವಾರ ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರ್ ಇಲ್ಲಾಂದರೆ 1.5 ಕಿಲೋಮೀಟ್ರ್ ದೂರ ಅರ್ಕಿಪೌರಿ ಅಂತ. ಆ ಜಾಗದಲ್ಲಿ ಪ್ರತಿದಿನ ಸಂಜೆ 6:00 ಗಂಗಾರತಿ ನಡೆಯುತ್ತೆ. ಸೊ ನೀವು ಹರಿದ್ವಾರಲ್ಲಿ ಸ್ಟೇ ಆಗಿ ಗಂಗಾರತಿಯನ್ನು ನೋಡ್ಬೋದು. ನೀವು ಅದಕ್ಕೆ ಮಾಡಬೇಕಾಗಿರೋದು ಅರ್ಕಿಪೌರಿ ಹತ್ರನೇ ಸ್ಟೇ ಆಗಬೇಕು. ಯಾಕೆ ಅಂತಂದರೆ, ಅರ್ಕಿಪೌರಿ ಹತ್ರ ಒಂದು ಗೋಶಾಲೆ ಇದೆ ಗಂಗಾ ನದಿ ದಡದಲ್ಲಿ. ಆ ಗೋಶಾಲೆಯ ಬಳಿ ತುಂಬಾ ರೂಮ್ಸ್ಗಳಿರುತ್ತೆ. ಆ ರೂಮ್ಸ್ಗಳಲ್ಲಿ ರೂಮ್ ಬುಕ್ಕಿಂಗ್ ಪ್ರೈಸ್ ಬಂದು ಕೇವಲ 100 ರೂಪಾಯಿ ಅಷ್ಟೇ. ಈ ಜಾಗದಲ್ಲಿ ಮಾತ್ರ ನಿಮಗೆ ಹರಿದ್ವಾರಲ್ಲಿ 100 ರೂಪಾಯಿಗೆ ರೂಮ್ಸ್ ಸಿಗುತ್ತೆ.
ಹರಿದ್ವಾರ ಅಲ್ಲಿ ರೂಮ್ನು ಬುಕ್ ಮಾಡ್ಕೊಂಡಿದ್ದಾದ್ಮೇಲೆ ಗಂಗಾ ನದಿಯಲ್ಲಿ ಸ್ನಾನ ಮುಗಿಸ್ಕೊಂಡು ನೀವು 6 ಗಂಟೆಗೆ ಗಂಗಾರತಿಯನ್ನ ವೀಕ್ಷಿಸಬಹುದು ಹರ್ಕಿಪೌರಿಯಲ್ಲಿ. ಹರ್ಕಿಪೌರಿ ಹರಿದ್ವಾರ ಅಲ್ಲಿರೋದು. ಸೊ ಇದಾಗಿ ನೀವು ಹರಿದ್ವಾರ ಅಲ್ಲೇ ಸ್ಟೇ ಆಗಿ ಬೆಳಗಿನ ಜಾವ 4 ಗಂಟೆಗೆ ನಿಮ್ಮ ಬಸ್ಸು ಬಿಡೋದು. ಅದಕ್ಕೆ ನೀವು ನಡ್ಕೊಂಡೇ ಹೋಗ್ಬಿಡಿ, ಏನು 1.5 ಕಿಲೋಮೀಟರ್ ಏನು ಜಾಸ್ತಿ ದೊಡ್ಡ ಮಹಾ ಏನಿಲ್ಲ, ನಡ್ಕೊಂಡೇ ಹೋಗ್ಬೋದು. ಬೆಳಗಿನ ಜಾವ ಬೇಗ ಎದ್ದು ಫ್ರೆಶ್ ಅಪ್ ಆಗಿ 4 ಗಂಟೆಗೆ ಹರಿದ್ವಾರ ಅಲ್ಲಿ ಬಸ್ಸು ಬಿಡುತ್ತೆ. ಎಲ್ಲಿಗೆ? ಸೋನ್ ಪ್ರಯಾಗ್ಗೆ. ಹರಿದ್ವಾರಿಂದ ಸೋನ್ ಪ್ರಯಾಗ್ಗೆ ಗವರ್ಮೆಂಟ್ ಬಸ್ ಆರ್ ಎನಿ ಅದರ್ ಪ್ರೈವೇಟ್ ಬಸ್ಸಸ್ ಯಾವುದೇ ಆಗಿದ್ರು ಸಹ ಅದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 450 ರೂಪಾಯಿ ಇರುತ್ತೆ. ಎಲ್ಲಿಗೆ? ಹರಿದ್ವಾರಿಂದ ಸೋನ್ ಪ್ರಯಾಗ್ಗೆ. ಇದು ಡಿಸ್ಟೆನ್ಸ್ ಬಂದು ಅಪ್ರಾಕ್ಸಿಮೇಟ್ಲಿ ಒಂದು ನಿಮಗೆ 230-250 ಕಿಲೋಮೀಟರ್ಸ್ ಇರುತ್ತೆ ಇಲ್ಲಿ ಹರಿದ್ವಾರಿಂದ ಸೋನ್ ಪ್ರಯಾಗು. ಬಟ್ ಆ ಓಡಾಡೋ ಟ್ರಾವೆಲ್ನ ಡಿಸ್ಟೆನ್ಸ್ನ ಟೈಮಿಂಗ್ಸ್ ಬಂದು ನೀವು ಬಸ್ಸಲ್ಲಿ ಕೇಳಬೇಕು, ಅವ್ರಿಗೆ ಹೇಳ್ತಾರೆ ಎಷ್ಟು ಅಂತಂದರೆ ಮಿನಿಮಮ್ 8-10 ಅವರ್ಸ್ ಜರ್ನಿ ಇರುತ್ತೆ, ಕೇವಲ 230-250 ಕಿಲೋಮೀಟರ್ ಹೋಗೋದಕ್ಕೆ. ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಡಿಫಿಕಲ್ಟಿ ಆಗಿರುತ್ತೆ ಆ ಒಂದು ರೋಡ್ಸ್ ಅಂತ. ಅದರಿಂದನೇ ಆ ರೋಡ್ನಲ್ಲಿ ಬರೀ ಹಗಲೊತ್ತಲು ಮಾತ್ರನೇ ಬಸ್ಗಳು ಆಗಲಿ ಬೈಕ್ಗಳಾಗಲಿ ವೆಹಿಕಲ್ಸ್ ಆಗಲಿ ಟ್ರಾವೆಲ್ ಮಾಡೋದು ಓಡಾಡೋದು. ರಾತ್ರಿಯ ಸಮಯದಲ್ಲಿ ಈ ಒಂದು ರಸ್ತೆಯಲ್ಲಿ ಓಡಾಡೋ ವೆಹಿಕಲ್ಸ್ ಪ್ರೊಹಿಬಿಟೆಡ್ ಆಗಿರುತ್ತೆ. ಯಾವುದೇ ರೀತಿ ವೆಹಿಕಲ್ಸ್ ಹರಿದ್ವಾರಿಂದ ಸೋನ್ ಪ್ರಯಾಗಕ್ಕೆ ರಾತ್ರಿ ಸಮಯದಲ್ಲಿ ಓಡಾಡೋದಿಲ್ಲ. ಅಲ್ಲಿಗೆ ಬೆಂಗಳೂರಿನಿಂದ ಹರಿದ್ವಾರ ಬಿಡೋವರೆಗೂ ಎಷ್ಟಾಯ್ತು ಅಮೌಂಟು? 820+300+450+100 ರೂಪಾಯಿ. ಒನ್ಸ್ ನಾರ್ತ್ ಇಂಡಿಯಾ ರೀಚ್ ಆದಮೇಲೆ ಇನ್ನು ಫುಡ್ಡಲ್ಲಿ ಬಂದರೆ ನಮ್ಮ ಸೌತ್ ಇಂಡಿಯಾ ಕಡೆ ಸಿಗುವಂಥ ಫುಡ್ಸು ಯಾವುದೇ ಫುಡ್ಸು ನಿಮಗೆ ಹೆಚ್ಚು ಕಡಿಮೆ ಎಲ್ಲೂ ನಿಮಗೆ ಸಿಗೋದಿಲ್ಲ ನಾರ್ತ್ ಇಂಡಿಯಾದಲ್ಲಿ. ನಾರ್ತ್ ಇಂಡಿಯಾವನ್ನು ಊಟದ ವಿಚಾರದಲ್ಲಿ ಆಳ್ತಾ ಇರುವ ಏಕೈಕ ತರಕಾರಿ ಅಂತಂದರೆ ವೆಜಿಟೇಬಲ್ ಅಂತಂದರೆ ಅದು ಒಂದೇ ಒಂದು ಆಲೂಗಡ್ಡೆ. ಇಡೀ ಉತ್ತರ ಭಾರತವನ್ನೇ ಆಳ್ತಾ ಇರುವ ಏಕೈಕ ತರಕಾರಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾರ್ತ್ ಇಂಡಿಯಾದಲ್ಲಿ ಅಷ್ಟೊಂದು ಬರೀ ಆಲೂಗಡ್ಡೆ ಊಟನೇ ನಿಮಗೆ ಸಿಗೋದು. ಯಾವುದೇ ರೀತಿ ಒಂದು ಒಂದು ಉದಾಹರಣೆ ಕೊಡ್ತೀನಿ, ಎಕ್ಸಾಂಪಲ್ ನಿಮಗೆ ಚಿತ್ರಾನ್ನ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ದೋಸೆ, ಇಡ್ಲಿ, ವಡೆ, ಈ ಥರ ಐಟಮ್ಸು ನೀವು ಯಾವುದೇ ಐಟಮ್ಸ್ನ ನಾರ್ತ್ ಇಂಡಿಯಾ ಸೈಡ್ ನೋಡೋದಕ್ಕಾಗೋದಿಲ್ಲ. ಇನ್ನೂ ಡೆಲ್ಲಿ ಬಿಟ್ಟು ನೀವು ಮುಂಚೆ ಇನ್ನೂ ದೂರ ಹೋಗ್ತಾ ಇದ್ದೀರಾ ಅಂತಂದರೆ ಆ ಕಡೆ ನಿಮಗೆ ನಮ್ಮ ನಾರ್ತ್ ಇಂಡಿಯನ್ ಫುಡ್ ಯಾವುದೇ ಕಡೆನೂ ನಿಮಗೆ ಸಿಗೋದಿಲ್ಲ, ಬರೀ ಆಲೂಗಡ್ಡೆ ಐಟಮ್ಸೇ ಸಿಗೋದು. ಅದಕ್ಕೆ ನಾನು ಹೇಳಿದಾಗಲೇ ಉತ್ತರ ಭಾರತವನ್ನು ಆಳ್ತಾ ಇರುವ ಏಕೈಕ ತರಕಾರಿ ಅಂತಂದರೆ ಅದು ಆಲೂಗಡ್ಡೆ. ನೀವು ಸೋನ್ ಪ್ರಯಾಗ್ನ ಮಧ್ಯಾಹ್ನ 3-4 ಗಂಟೆಗೆ ರೀಚ್ ಆಗ್ತೀರಾ ಅಂತ ಅನ್ಕೊಳ್ಳೋಣ. ಒಂದು ಅಂದಾಜು ಲೆಕ್ಕದಲ್ಲಿ ಸೋನ್ ಪ್ರಯಾಗ್ ರೀಚ್ ಆದಮೇಲೆ ಸೋನ್ ಪ್ರಯಾಗಿಂದ ಮತ್ತೆ ನಾವು ಗೌರಿಕುಂಡ ಅಂತ ಹೋಗಬೇಕು. ಸೋನ್ ಪ್ರಯಾಗಿಂದ ಗೌರಿಕುಂಡ ಬಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಸೊ 5 ಕಿಲೋಮೀಟ್ರ್ ರೀಚ್ ಆಗೋದಕ್ಕೆ ಅಲ್ಲಿ ಜೀಪ್ನ ವ್ಯವಸ್ಥೆ ಇರುತ್ತೆ. ಆ ಜೀಪ್ಗೆ ಒಬ್ಬರಿಗೆ 50 ರೂಪಾಯಿ. ಎಲ್ಲಿಗೆ? ಸೋನ್ ಪ್ರಯಾಗಿಂದ ಗೌರಿಕುಂಡಗೆ ಹೋಗೋದಕ್ಕೆ. ನೀವು ಒಂದು ವೇಳೆ ಸೋನ್ ಪ್ರಯಾಗ್ನ ಸಾಯಂಕಾಲ 4 ಗಂಟೆಗೆ ಮುಂಚೆನೇ ರೀಚ್ ಆಗಿದ್ದೀರಾ ಅಂತ ಅನ್ಕೊಳ್ರಿ. ಒಂದು ವೇಳೆ ಏನಾದರೂ ಬೇಗ ರೀಚ್ ಆದರೆ ಬೇಗ ಗೌರಿಕುಂಡಗೆ ಹೋಗಿ ಗೌರಿಕುಂಡಿಂದ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಯಾಕಪ್ಪ ಅಂತಂದರೆ ಕೇದಾರನಾಥ ಟ್ರೆಕ್ಕಿಂಗ್ ಬಂದು ಸಂಜೆ 4 ಗಂಟೆಗೆ ಕ್ಲೋಸ್ ಆಗುತ್ತೆ, ಮತ್ತು ಸಾಯಂಕಾಲ 4 ಗಂಟೆ ಕ್ಲೋಸ್ ಆದರೆ ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಟೈಮಿಂಗ್ಸ್ ಬಂದು ಬೆಳಗಿನ ಜಾವ 4 ಗಂಟೆಗೇ. ಸೊ 4 ಗಂಟೆ ಒಳಗಡೆ ಏನಾದರೂ ಟ್ರಕ್ ಮಾಡ್ತೀರಾ ಅಂತಂದರೆ ನನ್ನ ಸಜೆಷನ್ ನಿಮಗೆ ಮಾಡಬೇಡಿ. ಯಾಕೆ ಅಂತಂದರೆ ಸಾಯಂಕಾಲ ಆರಾಮಾಗಿ ಸೋನ್ ಪ್ರಯಾಗ್ ಅಥವಾ ಗೌರಿಕುಂಡಲ್ಲಿ ಸ್ಟೇ ಆಗಿ ಸೊ ರೂಮ್ಸ್ ಬಂದು ಸ್ಟಾರ್ಟಿಂಗ್ 200 ರೂಪೀಸ್ಗೆ ನಿಮಗೆ ರೂಮ್ ಸಿಗುತ್ತೆ. ಎಲ್ಲಿ? ಗೌರಿಕುಂಡ ಆಗಿರ್ಬೋದು ಅಥವಾ ಸೋನ್ ಪ್ರಯಾಗ್ ಆಗಿರ್ಬೋದು. ಯಾವುದೇ ಕಾರಣಕ್ಕೂ ಸಾಯಂಕಾಲ ಟ್ರಕ್ ಮಾಡೋಕ್ಕೆ ಹೋಗಬೇಡಿ. ಬೆಳಗಿನ ಜಾವ ಫ್ರೆಶ್ ಅಪ್ ಆಗಿ ಆರಾಮಾಗಿ 4 ಗಂಟೆ 4:30 ಆ ರೇಂಜಲ್ಲಿ ನೀವು ಬಿಟ್ಕೊಂಡ್ರು ಟ್ರಕ್ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೂ ಒಳ್ಳೆಯದು, ಚೆನ್ನಾಗಿರುತ್ತೆ. ಸಾಯಂಕಾಲ ಮಾಡೋದಕ್ಕೆ ಹೋಗಬೇಡಿ ಟ್ರಕ್ಕಿಂಗ್. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಕೇದಾರನಾಥಕ್ಕೆ ಹೋಗಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ. ಒನ್ಸ್ ನೀವು ಸೋನ್ ಪ್ರಯಾಗ್ ರೀಚ್ ಆಗಿದ್ದೀರಾ ಅಂತ ಆದರೆ ಸೋನ್ ಪ್ರಯಾಗಿಂದ ನೀವು ಗೌರಿಕುಂಡ್ಗೆ ಹೋಗಬೇಕು ಅಂತಾದರೆ ಜೀಪಲ್ಲಿ ಹೋಗಬೇಕು. ಸೊ ಆ ಜೀಪಲ್ಲಿ ಹೋಗೋದಕ್ಕೆ ಮುಂಚೆನೇ ನಿಮಗೆ ಪೊಲೀಸ್ ಚೆಕಿಂಗ್ ವೆರಿಫಿಕೇಷನ್ ಇರುತ್ತೆ. ಎಲ್ಲಿ? ಸೋನ್ ಪ್ರಯಾಗಲ್ಲಿ. ಸೋನ್ ಪ್ರಯಾಗ್ ದಾಟಿ ನೀವು ಜೀಪ್ ಸ್ಟೇಷನ್ಗೆ ಹೋಗೋದಕ್ಕೂ ಮುಂಚೆನೇ ನಿಮಗೆ ಸೋನ್ ಪ್ರಯಾಗಲ್ಲೇ ರಿಜಿಸ್ಟ್ರೇಷನ್ ವೆರಿಫಿಕೇಷನ್ ಇರುತ್ತೆ. ಸೊ ನೀವು ನಿಮ್ಮ ಹತ್ರ ಒಂದು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಐ ಡಿ ಪ್ರೂಫ್ನ ತೊಗೊಂಡೋಗಿರ್ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಫಾರ್ಮನ್ನು ಸಹ ನೀವು ಜೊತೇಲಿ ಕ್ಯಾರಿ ಮಾಡಬೇಕಾಗುತ್ತೆ. ಅಲ್ಲಿ ವೆರಿಫಿಕೇಷನ್ ಪ್ರೋಸೆಸ್ ಆದಮೇಲೆ ನಿಮಗೆ ಜೀಪ್ ಹತ್ರ ಬಿಡೋದು. ಎಲ್ಲಿಗೆ? ಸೋನ್ ಪ್ರಯಾಗಿಂದ ಗೌರಿಕುಂಡ್ಗೆ ನೀವು ರೀಚ್ ಆಗೋದಕ್ಕೆ. ಒಂದು ವೇಳೆ ನೀವು ಇಲ್ಲಿಂದನೇ ಹೊರಡಬೇಕಾದ್ರೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೂ ತೊಂದರೆ ಇಲ್ಲ, ನಿಮಗೆ ಅಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಅವೈಲಬಲ್ ಇರುತ್ತೆ. ಅಂದರೆ ಸ್ಪಾಟ್ ರಿಜಿಸ್ಟ್ರೇಷನ್ ಅಂತಂದರೆ ಯಾರು ರಿಜಿಸ್ಟರ್ ಆಗಿರಲ್ವೋ ಅವರಿಗೆ ಆ ಸೋನ್ ಪ್ರಯಾಗ ಜಾಗದಲ್ಲೇ ಅವರ ಐ ಡಿ ಕಾರ್ಡ್ನ ಐ ಡಿ ಪ್ರೂಫ್ ಕೊಟ್ಟರೆ ಅವರಿಗೆ ಅವರೇ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಯಾಕೆ ನೀವು ಫಸ್ಟೇ ರಿಜಿಸ್ಟರ್ ಮಾಡಿರಿ ಅಂತ ನಾನು ಹೇಳ್ತೀನಿ ಅಂತಂದರೆ
ತುಂಬಾ ಸಮಯದಲ್ಲಿ ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿನ ವೆದರ್ ಆಗಿರ್ಬೋದು, ವೆದರ್ ಕಂಡೀಷನ್ ಆಗಿರ್ಬೋದು, ಮತ್ತೆ ಅಲ್ಲಿನ ಜನ ಒಂದು ಪಾಪ್ಯುಲೇಷನ್ ಸ್ವಲ್ಪ ಕ್ರೌಡ್ ಜಾಸ್ತಿ ಆದರೆ ಸ್ಪಾಟ್ ರಿಜಿಸ್ಟ್ರೇಷನ್ ಯಾವುದೇ ಸಮಯದಲ್ಲಿ ಬೇಕಾದರೂ ಅಲ್ಲಿ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸೊ ಈ ಲಿಂಕ್ನ ಮುಖಾಂತರ ನೀವು ರಿಜಿಸ್ಟರ್ ಆದರೆ ಸೊ ಅಲ್ಲಿ ನೀವು ರಿಜಿಸ್ಟ್ರೇಷನ್ ವೆರಿಫಿಕೇಷನ್ ಬೇಗನೇ ಆಗೋಗುತ್ತೆ, ಆಲ್ರೆಡಿ ಫಸ್ಟ್ ರಿಜಿಸ್ಟರ್ ಆಗಿರೋದು. ಹಾಗಾಗಿ ಅಲ್ಲಿಂದ ನೀವು ಬೇಗ ಜಿಪ್ ಸ್ಟೇಷನ್ಗೆ ಹೋಗ್ಬೋದು, ಜೀಪ್ ಹತ್ತಿ ಗೌರಿಕೊಂಡು ರೀಚ್ ಆಗ್ಬೋದು. ನಂದು ಇನ್ನೊಂದು ಸಣ್ಣ ಸಜೆಷನ್ ನಿಮಗೆ ಏನು ಅಂತಂದರೆ, ಕೇದಾರ್ನಾಥ ಟ್ರಕ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೆ ಯಾವುದೇ ರೀತಿ ಲಗೇಜ್ ಬ್ಯಾಗ್ಸ್ನೇನು ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಿಮ್ಗೆ ಜಾಸ್ತಿ ಟೈಮ್ ಸೇವ್ ಆಗಿಬಿಡುತ್ತೆ. ನೀವು ವಿತೌಟ್ ಲಗೇಜ್ ಹೋಗಿದ್ದೀರಾ ಅಂತಂದರೆ ಬೇಗ ಬೇಗ ನಡ್ಕೊಂಡು ಹೋಗ್ಬೋದು. ಅದೇ ರೀತಿ ನೀವು ಸ್ಟೇ ಆಗೋಗಿದ್ರೆ ಗೌರಿಕುಂಡಲ್ಲಿ ಸ್ಟೇ ಆಗಿ, ಗೌರಿಕುಂಡಲ್ಲಿ ಗೌರಿಕುಂಡ ಅನ್ನೋ ಒಂದು ಜಾಗ ಇದೆ, ಆ ಒಂದು ಗೌರಿಕುಂಡ ಪ್ರದೇಶದಲ್ಲೇ ಅಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಬರ್ತವೆ, ನ್ಯಾಚುರಲ್ ಆಗಿ ಬರೋ ಬಿಸಿ ನೀರು. ಸೊ ಅಲ್ಲಿ ಬೆಳಗಿನ ಜಾವ ನೀವು ಸ್ನಾನ ಮಾಡಿಕೊಂಡು 4 ಗಂಟೆಗೆಲ್ಲ ಫ್ರೆಶ್ ಅಪ್ ಆಗಿ ನೀವು ಅಲ್ಲಿ 4 ಒಂದು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಟ್ರಕ್ಕಿಂಗು, ನೀವು ಟ್ರಕ್ಕಿಂಗ್ನ ಅನುಭವನ ನೀವು ಸರಿಯಾಗಿ ಅನುಭವಿಸ್ಬೇಕು ಅಂತ ಆದರೆ ನಿಮಗೆ ನಡ್ಕೊಂಡು ಹೋದ್ರೇ ಬೆಟರು. ಸೊ ನೀವು ಟ್ರಕ್ ಮಾಡಬೇಕಂದ್ರೆ ಟ್ರಕ್ಕೇ ಮಾಡಿ. ಕೇದಾರನಾಥ ದೇವಸ್ಥಾನವನ್ನು ತಲುಪೋದಕ್ಕೆ ಕತ್ತೆ ಕುದುರೆಗಳ ಮೇಲೆ ಹೋಗ್ಬೋದು. ಡೋಲಿ 2 ಟೈಪ್ಸ್ ಡೋಲಿ ಇರುತ್ತೆ, ಒಬ್ಬರು ಒಬ್ಬರೇ ತೊಗೊಂಡೋಗೋ ಡೋಲಿ, ಮತ್ತು 4 ಜನ ಸೇರಿ ಒಬ್ಬರನ್ನ ತೊಗೊಂಡೋಗೋದು ಒಂದಿದೆ. ಇದೊಂದು, ಇದು ಬಿಟ್ಟರೆ ನಮಗೆ ಹೆಲಿಕಾಪ್ಟರ್ ವ್ಯವಸ್ಥೆನೂ ಸಹ ಇರುತ್ತೆ ಕೇದಾರನಾಥ ಮಂದಿರ ತಲುಪೋದಕ್ಕೆ. ಇದು ಯಾವುದು ಬೇಡ, ಆರಾಮಾಗಿ ಹೋಗೋಣ ಅಂತ ಆದರೆ ನೀವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಯಾವುದೇ ರೀತಿಯ ದುಡ್ಡನ್ನ ಪೇ ಮಾಡ್ದಿರನೇ, ವಿತೌಟ್ ಪೇಯಿಂಗ್ ಎನಿ ಮನಿ ನಾವು ನಡ್ಕೊಂಡು ಟ್ರಕ್ ಮಾಡ್ಬೋದು ಎಲ್ಲಿಗೆ, ಕೇದಾರನಾಥ ಮಂದಿರಕ್ಕೆ. ಸೊ ಕೇದಾರನಾಥ ಟ್ರಕ್ಕಿಂಗ್ ಡಿಸ್ಟೆನ್ಸ್ ಬಂದು 21 ಕಿಲೋಮೀಟರ್ ಇರುತ್ತೆ. ನಮಗಿನ್ನೂ ಕಡಿಮೆ ಬೇಕು ಟ್ರಕ್ಕಿಂಗ್ ಡಿಸ್ಟೆನ್ಸ್ ಅಂತಂದರೆ ಅಲ್ಲಿ ತುಂಬಾ ಶಾರ್ಟ್ಕಟ್ಸ್ ಇರುತ್ತೆ. ಸೊ ನೀವು ಒಂದು ಶಾರ್ಟ್ಕಟ್ನ ಯೂಸ್ ಮಾಡಿಕೊಂಡು ಟ್ರಕ್ ಮಾಡೋದ್ರಿಂದ 3-4 ಕಿಲೋಮೀಟರ್ಸ್ ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಾನು ಈಗ ಇದಕ್ಕೆ ಮುಂಚೆನೆ ಕೇದಾರನಾಥ ಟ್ರಕ್ಕಿಂಗ್ ವಿಡಿಯೋ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸೊ ಅದರಲ್ಲಿ ನೀವು ನೋಡ್ಬೋದು ಯಾವ ರೀತಿ ಶಾರ್ಟ್ಕಟ್ನ ಯೂಸ್ ಮಾಡೋದು ಅಂತ ಟ್ರಕ್ಕಲ್ಲಿ. ಸೊ ಬೆಳಗ್ಗೆ ಟ್ರಕ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಾದರೆ ಮಧ್ಯಾಹ್ನದಷ್ಟೊತ್ತಿಗೆ ನೀವು ಕೇದಾರನಾಥ ಮಂದಿರವನ್ನು ಸೇರ್ತೀರಾ. ಸೊ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದು ನಿಮ್ಗೆ ಏನೇನು ಬೇಕೆಲ್ಲ ಫೋಟೋಗ್ರಫಿ ವಿಡಿಯೋಗ್ರಫಿ ಏನು ಬೇಕೋ ಮಾಡಿಕೊಂಡು ದೇವಸ್ಥಾನ ದೇವರನ್ನ ದರ್ಶನ ಮಾಡ್ಕೊಳ್ಬೇಕು ಅಂತಿದ್ರೆ ನನ್ನ ಒಂದೊಳ್ಳೆ ಸಜೆಷನ್ ಏನಪ್ಪ ಅಂತಂದರೆ ದೇವಸ್ಥಾನ ಮಧ್ಯರಾತ್ರಿ 1-2 ಗಂಟೆವರೆಗೂ ತೆಗ್ದಿರುತ್ತೆ. ಸೊ ಹಾಗಾಗಿ ನೀವು ಮಧ್ಯಾಹ್ನ ನೀವು ಅಲ್ಲಿಗೆ ರೀಚ್ ಆಗ್ತಾ ಇದ್ದಾಗಲೇ ಜನ ಅಂತೂ 1.5-2 ಕಿಲೋಮೀಟರ್ ಕ್ಯೂ ಇರ್ತಾರೆ ದೇವಸ್ಥಾನದಿಂದ. ಸೊ ಆ ರೀತಿ ನೀವೇನು ಜಾಸ್ತಿ ಟೆನ್ಷನ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಕೇದಾರನಾಥ ಮಂದಿರದಲ್ಲಿ ದರ್ಶನ ಮಾಡೋದಕ್ಕೆ. ಸೊ ಬೆಸ್ಟ್ ಸಜೆಷನ್ ಒಂದು, ನಿಮಗೆ ಕೇದಾರನಾಥ ಆರತಿ ನಡೆಯುತ್ತೆ ಯಾವಾಗ, ರಾತ್ರಿ 6:00 ಆ ಸಮಯದಲ್ಲಿ ಕೇದಾರನಾಥ ಆರತಿ ಆದ ಮೇಲೆ ಜನ ಕೇದಾರನಾಥ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರೋ ಜನಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಟೈಮ್ ಹೇಳಬೇಕು ಅಂತಂದರೆ ರಾತ್ರಿ 10 ಗಂಟೆ ಮೇಲೆ ನೀವು ಕೇದಾರನಾಥನ ದರ್ಶನವನ್ನು ಆರಾಮಾಗಿ ಮಾಡ್ಕೊಳ್ಬೋದು, ರಶ್ ಇರಲ್ಲ, ಜನ ಜಾಸ್ತಿ ಇರೋದಿಲ್ಲ, ಏನೂ ಇಲ್ಲ. ಸೊ ಇನ್ನು ನೈಟ್ ಆದಮೇಲೆ ಕೇದಾರನಾಥಲ್ಲಿ ಸ್ಟೇ ಆಗಬೇಕು ಅಂತಿದ್ರೆ ನೀವು ಒಂದು ವೇಳೆ ಟೆಂಟ್ ಏನಾದರೂ ಕ್ಯಾರಿ ಮಾಡ್ತೀರಾ ಅಂತಾದರೆ ನಿಮ್ಮ ಚಾಯ್ಸು. ನೀವೇನಾದರೂ ಟೆಂಟ್ ತೊಗೊಂಡೋಗಿದ್ದೀರಾ ಅಂತಂದರೆ ಕೇದಾರನಾಥ ದೇವಸ್ಥಾನ ಸುತ್ತಮುತ್ತ ಟೆಂಟ್ ಹಾಕ್ಕೊಳ್ಳೋದಕ್ಕೆ ಸೂಕ್ತವಾದ ಜಾಗ ಸಹ ಇದೆ. ಒಂದು ವೇಳೆ ನೀವೇನಾದರೂ ಟೀಮಲ್ಲಿ ಹೋಗಿದ್ದೀರಾ ಅಂತಾದರೆ, ಅಂದರೆ ಫ್ರೆಂಡ್ಸ್ ಜೊತೆಲಿ ಏನಾದರೂ ಫ್ಯಾಮಿಲಿ ಹೋಗಿದ್ದೀರಾ ಅಂತಾದರೆ ನೀವು ಇಬ್ಬರ ಒಂದು ಕೆಪಾಸಿಟಿ ಇರುವಂಥ ಒಂದು ಟೆಂಟರ್ಸ್ ಕೆಪಾಸಿಟಿ ಇರುವಂಥ ಟೆಂಟನ್ನು ಬೇಕಾದರೂ ನೀವು ರೆಂಟ್ಗೆ ತೊಗೊಬೋದು. ಅದೇ ರೀತಿ 6 ಮೆಂಬರ್ಸ್ ಆಗಿರ್ಬೋದು, 3 ಮೆಂಬರ್ಸ್ ಆಗಿರ್ಬೋದು, 4 ಮೆಂಬರ್ಸ್ ಆಗಿರ್ಬೋದು. ನೀವು ಜನ ಜಾಸ್ತಿ ಆಗಿರುವಂಥ ಟೆಂಟನ್ನು ನೀವು ಅಲ್ಲಿ ರೆಂಟ್ಗೆ ತೊಗೊಳೋದ್ರಿಂದ ನಿಮ್ಮ ಮೇಲೆ ಬೀಳೋ ಅಮೌಂಟು ತುಂಬಾ ಕಡಿಮೆ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 100 ರುಪೀಸ್ ಅಂದ್ಕೊಳ್ಬೋದು ಒಬ್ಬರಿಗೆ ಪರ್ ಹೆಡ್ಡು ಟೆಂಟ್ಗೆ ಬೀಳುವಂಥ ದುಡ್ಡು. ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಮತ್ತೆ ಕೇದಾರನಾಥನ ಒಂದು ಸುಂದರವಾದ ಹಿಮಾಲಯ ಪ್ರದೇಶವನ್ನು ನೀವಲ್ಲಿ ವೀಕ್ಷಿಸ್ಬೋದು. ಕೇದಾರನಾಥನ ಭೈರವ ಬಾಬಾ ಇದೆ, ಭೈರವ ಬಾಬಾ ಕಡೆ ಹೋಗ್ಬೋದು. ಮತ್ತು ಮೋದಿ ಕೇವ್ ಅಂತ ಇದೆ, ಪ್ರಧಾನಿ ನರೇಂದ್ರ ಮೋದಿ ಅವರು ತಪಸ್ಸು ಮಾಡಿರ್ತಕ್ಕಂಥ ಒಂದು ಸ್ಥಳ ಮೋದಿ ಕೇವ್ ಇದೆ. ಅದೇ ರೀತಿ ಅರ್ಹರ ಮಹಾದೇವ್ ಶಿವನ ಹೆಸರನ್ನು ಹೇಳಿದ್ರೆ ಸಾಕು, ಆ ಒಂದು ಕೇದಾರನಾಥನ ಮಂದಿರ ಪಕ್ಕದಲ್ಲಿ ಒಂದು ಚಿಕ್ಕ ಒಂದು ರಹಸ್ಯವಾದ ಸ್ಥಳ ಇದೆ. ಆ ಒಂದು ಸ್ಥಳದಲ್ಲಿ ನೀರಿನ ಬುಗ್ಗೆಗಳು ಯಾವ ರೀತಿ ಬರ್ತವೆ ಅಂತಂದರೆ ಶಿವನ ಹೆಸರು ಹೇಳಿದರೆ ಮಾತ್ರ ಆ ಒಂದು ನೀರಲ್ಲಿ ನಾವು ನೀರಿನ ಬುಗ್ಗೆಗಳು ನೀರಿನ ಗುಳ್ಳೆಗಳನ್ನು ನೋಡೋದಕ್ಕೆ ಆ ಒಂದು ಜಾಗದಲ್ಲಿ ಮಾತ್ರ ನಮಗೆ ಕಾಣಿಸಿಗುತ್ತೆ ಕೇದಾರನಾಥನ ಆ ಒಂದು ಪ್ರದೇಶದಲ್ಲಿ. ಅದಾದ ಮೇಲೆ ನೀವು ಮತ್ತೆ ಮಧ್ಯಾಹ್ನ ರಿಟರ್ನ್ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀರಾ ಅಂತಾದರೆ ಸಾಯಂಕಾಲ 6-7 ಗಂಟೆ ರೇಂಜ್ಗೆ ಬಂದು ತಲುಪ್ತೀರಾ ಎಲ್ಲಿ, ಗೌರಿಕುಂಡ್ಗೆ. ಸೊ ಗೌರಿಕುಂಡ ಸಾಯಂಕಾಲ ರೀಚ್ ಆಗ್ತೀರಾ, ಗೌರಿಕುಂಡಿಂದ ನೀವು ಸೋನ್ಪ್ರಯಾಗಕ್ಕೆ ಬಂದುಬಿಡಬೇಕು. ಯಾಕೆ ಅಂತಂದರೆ ನೀವು ನೆಕ್ಸ್ಟು ಸೋನ್ಪ್ರಯಾಗಿಂದ ಮತ್ತೆ ರಿಟರ್ನ್ ಬರಬೇಕಂದ್ರೆ ಹರಿದ್ವಾರ್ಗೆ ಬರಬೇಕು. ಹಾಗಾಗಿ ನೀವು ಸಂಜೆ 6-7 ಗಂಟೆ ಅಷ್ಟರಲ್ಲಿ ಗೌರಿಕುಂಡ ರೀಚ್ ಆಗ್ತೀರಾ, ಗೌರಿಕುಂಡಿಂದ ಮತ್ತೆ ಜೀಪ್ ಹತ್ತಿ ಸೋನ್ಪ್ರಯಾಗಕ್ಕೆ ಬರಬೇಕು.
ಸೋನ್ ಪ್ರಯಾಗಕ್ಕೆ ಬಂದಮೇಲೆ ನೀವು ಡೆಲ್ಲಿಯಿಂದ ಯಾವ ರೀತಿ ಹರಿದ್ವಾರಕ್ಕೆ ರೀಚ್ ಆದಮೇಲೆ ಅಲ್ಲಿ ಸ್ಪಾಟಲ್ಲೇ ಮತ್ತೆ ನಾವು ಬೆಳಗಿನ ಜಾವ ಹೋಗ್ತಿರೋಲ್ಲ ಆ ಬಸ್ನ ಯಾವ ರೀತಿ ರಿಜಿಸ್ಟರ್ ಮಾಡಿಕೊಂಡ್ರೋ ಅದೇ ರೀತಿ ಸೋನ್ ಪ್ರಯಾಗಲ್ಲಿ ಮತ್ತೆ ನಾವು ಹರಿದ್ವಾರಕ್ಕೆ ಹೋಗೋದಕ್ಕೆ ಬಸ್ಸನ್ನು ನೈಟೇ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ಬೇಕು. ಇದು ಸಹ ಸೇಮ್ ಟೈಮಿಂಗ್ಸೇ, ಸೋನ್ ಪ್ರಯಾಗಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಬಸ್ಸಸ್ ಬಿಡೋದು, ಬೆಳಗಿನ ಜಾವ 4 ಗಂಟೆಯಿಂದ ಬೆಳಗ್ಗೆ 7 ಗಂಟೆಗೆ ಲಾಸ್ಟು ಟ್ರಾವೆಲ್ ಮಾಡೋದು ಎಲ್ಲಿಂದ ಸೋನ್ ಪ್ರಯಾಗಿಂದ ಹರಿದ್ವಾರ್ಗೆ. ಅದಕ್ಕೆ ಇಲ್ಲಿ ಬಂದು ನಿಮಗೆ 500 ರುಪೀಸ್ ಇರುತ್ತೆ ಸೋನ್ ಪ್ರಯಾಗಿಂದ ಗೌರಿಕೊಂಡ ರೀಚ್ ಆಗೋದಕ್ಕೆ. ನೀವು ಸ್ಟೇ ಆಗಬೇಕು ಅಂತಿದ್ರೆ ಸೋನ್ ಪ್ರಯಾಗ್ನ ಬಸ್ ಸ್ಟ್ಯಾಂಡ್ ನಿಯರ್ ಸ್ಟಾಪ್ ನಿಮಗೆ ತುಂಬಾ ಹೋಟೆಲ್ಸ್ ಇರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ 200 ರುಪೀಸ್ ಪರ್ ಹೆಡ್ ಸ್ಟಾರ್ಟ್ ಆಗುತ್ತೆ ಒಬ್ಬರಿಗೆ ಅಲ್ಲಿ ರೂಮಲ್ಲಿ ಸ್ಟೇ ಆಗೋದಕ್ಕೆ. ಹಾಗಾಗಿ ಸೋನ್ ಪ್ರಯಾಗ್ನ ಬಸ್ ಸ್ಟ್ಯಾಂಡ್ ಹತ್ರನೇ ನಿಮ್ಮ ಬುಕ್ ಮಾಡ್ಕೊಳ್ಳಿ. ಇಲ್ಲಿ ಸೋನ್ ಪ್ರಯಾಗ್ ಬಸ್ ಸ್ಟ್ಯಾಂಡ್ನ ನಿಯರೆಸ್ಟ್ ಸ್ಪಾಟ್. 4 ಗಂಟೆಗೆ ಸೋನ್ ಪ್ರಯಾಗ್ ಬಿಟ್ಟರೆ ಮಧ್ಯಾಹ್ನ 2 ಗಂಟೆ ಇಲ್ಲ 3 ಗಂಟೆ ಅಷ್ಟೊತ್ತಿಗೆ ಹರಿದ್ವಾರ್ ರೀಚ್ ಆಗ್ತೀರಾ. ಅಲ್ಲಿ ನೀವು ಸ್ಟೇ ಆಗೋದಕ್ಕೆ ಹೋಗ್ಬೇಡಿ, ಹೆಂಗಿದ್ರೂ ಮಧ್ಯಾಹ್ನ ರೀಚ್ ಆಗಿರ್ತೀರಾ. ಅಲ್ಲಿಂದ ನೀವು ಡೆಲ್ಲಿಗೆ ಟಿಕೆಟ್ಸ್ನ ತೊಗೊಂಬಿಡಿ. 8 ರೂಪಾಯಿ ಆಗುತ್ತೆ ಅಂದರೆ ಹರಿದ್ವಾರಿಂದ ಡೆಲ್ಲಿಗೆ 90 ರೂಪಾಯಿ ಟ್ರೈನ್ ಟಿಕೆಟು. ಸೊ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಎರಡೂ ಹಿಂಗೆ ಇರುತ್ತೆ, ಆಪೋಸಿಟ್ ಮುಖಾಮುಖಿ. ಸೊ ನೀವು ರೈಲ್ವೆ ಸ್ಟೇಷನಲ್ಲಿ ಇಳಿದ ತಕ್ಷಣವೇ ನೀವು ನೆಕ್ಸ್ಟು ಹರಿದ್ವಾರಿಂದ ಡೆಲ್ಲಿಗೆ ಹೋಗುವಂಥ ಟ್ರೈನ್ ಟಿಕೆಟ್ಸ್ನ ಅಲ್ಲೇ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ರೈಲ್ ಸ್ವಲ್ಪ ಫ್ರೀ ಇರುತ್ತೆ, ಆರಾಮಾಗಿ ಹೋಗ್ಬೋದು ಎಲ್ಲಿಗೆ ಹರಿದ್ವಾರಿಂದ ಡೆಲ್ಲಿಗೆ. ಮತ್ತು ನೀವು ಡೆಲ್ಲಿಗೆ ರೀಚ್ ಆದಮೇಲೆ ಹರಿದ್ವಾರಿಂದ ಡೆಲ್ಲಿಗೆ ರಾತ್ರಿ ರೀಚ್ ಆದಮೇಲೆ ಡೆಲ್ಲಿಯಲ್ಲಿ ನೀವು ರೈಲ್ವೆ ಸ್ಟೇಷನ್ ನಿಯರ್ ಬೈ ಸ್ಟೇ ಆಗ್ಬೋದು. ಯಾಕೆ ಅಂತಂದರೆ ಡೆಲ್ಲಿಯಿಂದ ನಾವು ಮತ್ತೆ ಬೆಂಗಳೂರಿಗೆ ಬರಬೇಕು ಅಂತಂದರೆ ನಮಗೆ ನಾನು ಹೇಳಿದ್ನಲ್ಲ ವೀಡಿಯೋ ಸ್ಟಾರ್ಟಿಂಗ್ ಮೊದಲೇ ಬೆಳಗ್ಗೆ 8 ಗಂಟೆಗೆ ರೀಚ್ ಆಗುತ್ತೆ, 5 ಗಂಟೆಗೆ ರೀಚ್ ಆಗುತ್ತೆ, ಬೆಳಗ್ಗೆ 9 ಗಂಟೆಗೆ ರೀಚ್ ಆಗುತ್ತೆ ಅಂತ. ಆ ರೀಚ್ ಆಗಿರೋ ಟ್ರೈನೇ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರಬೇಕು. ಹಂಗಾಗಿ ನೀವು ನೈಟು ಡೆಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಸ್ಟೇ ಆದರೆ 200 ರೂಪಾಯಿ ಆಗುತ್ತೆ ಒಬ್ಬರಿಗೆ. ಅಲ್ಲಿಂದ ನಾವು ಮತ್ತೆ ಡೆಲ್ಲಿಯಿಂದ ಮತ್ತೆ ಬೆಂಗಳೂರಿಗೆ ಬರ್ಬೋದು. ಸೊ ಅದು ಟಿಕೆಟ್ ಬಂದು ಸೇಮ್ ಪ್ರೈಸ್ ಇರುತ್ತೆ, ಒಟ್ಟು 820 ರೂಪಾಯಿ. ಸೊ ಇಲ್ಲಿಗೆ ನಮ್ದು ಇಷ್ಟು ಪ್ರೈಸ್, ಈ ಟ್ರಾವೆಲಿಂಗ್ ಪ್ರೈಸ್ ಬಂದು 3000 ರೂಪಾಯಿ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ಇನ್ನು 2200 ರೂಪಾಯಿ ಬಂದು ನಾನು ಊಟಕ್ಕೆ ಬಿಡ್ತಾ ಇದ್ದೀನಿ. ಸೊ ಫುಡ್ ಖರ್ಚು ಬಂದು 2200 ರೂಪಾಯಿ ಊಟದ ಖರ್ಚಾಗುತ್ತೆ, ಅಲ್ಲಿಗೆ 5200 ರೂಪಾಯಿ ಕಂಪ್ಲೀಟ್ ಆಗುತ್ತೆ. ಹೀಗಾಗಿ ನಾನು ಊಟಕ್ಕೆ ಯಾಕೆ ಜಾಸ್ತಿ ಕೊಡ್ತಾ ಇದ್ದೀನಿ ಅಂತಂದರೆ ನೀವು ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಏನೇ ತಿಂದರೂ ಸ್ಟಾರ್ಟಿಂಗ್ ಪ್ರೈಸ್ 100 ಇರುತ್ತೆ. ಸೊ ಹಾಗಾಗಿ ಇನ್ನು ಸಣ್ಣ ಪುಟ್ಟ ಖರ್ಚು ಎಲ್ಲ ಸೇರಿ ನಾನು ಅದಕ್ಕೆ ಹಾಕಿ 2200 ರೂಪಾಯಿ ಊಟಕ್ಕೆ ಖರ್ಚು ಅಂತ ಸೈಡ್ಗಿಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮದು ಟ್ರಾವೆಲಿಂಗ್ ಖರ್ಚು ಬಂದು ಟೋಟಲ್ ಆಗಿರೋದು 3000 ರೂಪಾಯಿ. ಈ ರೀತಿ ನೀವು ಕೇದಾರನಾಥನ ಬೆಂಗಳೂರಿನಿಂದ ಉತ್ತರಾಖಂಡ ಹಿಮಾಲಯ ಪ್ರದೇಶದಲ್ಲಿರುವ ಕೇದಾರನಾಥನ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಯಾವುದೇ ರೀತಿ ನೀವು ಕತ್ತೆ ಕುದುರೆಗಳನ್ನು ಟ್ರೆಕ್ಕಿಂಗ್ಗೆ ಯೂಸ್ ಮಾಡಬೇಡ್ರಿ. ಅಲ್ಲಿ ಕತ್ತೆ ಕುದುರೆಗಳಿಗೆ ನೀವು ಅಮೌಂಟ್ ಕೊಟ್ಟು ಪೇ ಮಾಡಿ ಟ್ರೆಕ್ಕಿಂಗ್ ಅಂತೂ ಅದನ್ನು ಬಳಸೋದಕ್ಕೆ ಹೋಗಬೇಡಿ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು.